ನಮಸ್ಕಾರ ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ದ್ವಿತೀಯ ಪಿ ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಐದು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಅದರಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ಭಾಗ ಹದ್ ಹದಿನೈದನ್ನು ನೋಡಿದ್ವಿ ಈ ಒಂದು ಭಾಗದಲ್ಲಿ ಭಾಗ ಹದಿನಾರನ್ನು ನೋಡೋಣ ಐದು ಅಂಕದ ಪ್ರಮುಖವಾದಂಥ ಒಂದು ನಾಲ್ಕು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೀಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಆ ಒಂದು ಪ್ರಶ್ನೆಗಳು ನೋಡೋಕ್ಕಿಂತ ಮುಂಚೆ ನಾನು ನಿಮ್ಮ ಸ್ನೇಹಿತ ಸ್ವಾಮಿಗೌಡ ಹೆಚ್ ಕೆ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನೋಡಿದ ನಂತರದಲ್ಲಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಈ ಒಂದು ವೀಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನಾನು ಮಾಡುವಂಥ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಾವೀಗ ನೇರವಾಗಿ ಈ ಒಂದು ಭಾಗದಲ್ಲಿರುವಂಥ ಪ್ರಮುಖವಾದಂಥ ಪ್ರಶ್ನೆಗಳು ಯಾವುದು ಅಂತ ನಾವು ನೋಡೋಣ ಅದರಲ್ಲಿ ಬಹಳ ಮುಖ್ಯವಂತ ಒಂದು ಪ್ರಶ್ನೆ ಅಂತಂದರೆ ಜಾತಿಯಾಧಾರಿತ ಅಸಮಾನತೆಯ ಕಾರಣಗಳನ್ನು ವಿವರಿಸಿ ಅಂತ ಈ ಒಂದು ಪ್ರಶ್ನೆ ಬರುತ್ತೆ ನೋಡಿ ಈ ಒಂದು ಪ್ರಶ್ನೆಯನ್ನು ಮಾರ್ಚ್ ಎರಡು ಸಾವಿರದ ಹದಿನೇಳು ಹಾಗೆ ಜುಲೈ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಲಾಗಿತ್ತು ಈ ಒಂದು ಪ್ರಶ್ನೆಯನ್ನು ಗಮನ ಇಟ್ಟು ತಿಳ್ಕೊಬೇಕಾಗತ್ತೆ ಇದಕ್ಕೆ ಉತ್ತರವನ್ನು ನೋಡುವ ಸಂದರ್ಭದಲ್ಲಿ ಕೇವಲ ಜಾತಿಯನ್ನೇ ಆಧರಿಸಿ ತಾರತಮ್ಯದಿಂದ ನೋಡುವುದನ್ನು ಜಾತಿ ಆಧಾರಿತ ಅಸಮಾನತೆ ಎನ್ನುತ್ತಾರೆ ನೋಡಿ ಜಾತಿ ಆಧಾರಿತ ಅಸಮಾನತೆಗೆ ಕಾರಣಗಳೆಂದರೆ ಸಂಕ್ಷಿಪ್ತವಾಗ ಒಂದು ಒಂದು ಪೇಟಿಕೆಯಲ್ಲ ಎಂದರೆ ಅಂತ ಕೊಟ್ಟಿದ್ದೇನೆ ಕಾರಣಗಳು ಮೊದಲನೇದಾಗಿ ವರ್ಣಾಶ್ರಮ ವ್ಯವಸ್ಥೆ ನೋಡಿ ವರ್ಣಾಶ್ರಮ ವ್ಯವಸ್ಥೆಯು ಪ್ರಾಚೀನ ಕಾಲದಿಂದಲೂ ಭಾರತದ ಸಮಾಜದಲ್ಲಿ ಅಸ್ತಿತ್ವದಲ್ಲಿದ್ದು ವೃತ್ತಿಯನ್ನು ಆಧರಿಸಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರರು ಎಂಬುದಾಗಿ ವಿಂಗಡಣೆ ಮಾಡಿದ್ದು ಕಾಲಕ್ರಮೇಣ ಇದು ಜಾತಿ ವ್ಯವಸ್ಥೆಯಾಗಿ ರೂಪುಗೊಂಡು ತಾರತಮ್ಯಕ್ಕೆ ಕಾರಣವಾಗಿದೆ ಹಾಗೆ ಎರಡನೇ ಒಂದು ಕಾರಣ ಸಾಮಾಜಿಕ ಅಂತರ ವಿವಿಧ ಜಾತಿಗಳ ನಡುವೆ ಇರುವ ಚಲನಶೀಲತೆಯ ಕೊರತೆ ಪದ್ಧತಿಗಳು ನೈತಿಕ ನಿಯಮಗಳು ಆಹಾರ ಪದ್ಧತಿ ಸಾಮಾಜಿಕ ಒಡನಾಟ ಮುಂತಾದವುಗಳ ವಿಭಿನ್ನತೆ ಸಾಮಾಜಿಕ ಅಂತರಕ್ಕೆ ಕಾರಣವಾಗಿ ಜಾತಿ ಆಧಾರಿತ ತಾರತಮ್ಯ ಹೆಚ್ಚಾಗಲು ಕಾರಣವಾಗಿದೆ ಹಾಗೆ ಮೂರನೆಯ ಒಂದು ಕಾರಣ ಅನಕ್ಷರತೆ ಮತ್ತು ಸಂಪ್ರದಾಯ ಅನಕ್ಷರತೆ ಮತ್ತು ಮೌಢ್ಯಗಳು ಜನರನ್ನು ಸಂಪ್ರದಾಯವಾದಿಗಳನ್ನಾಗಿ ಮಾಡಿ ಸಂಕುಚಿತ ಮನೋಭಾವ ಮತ್ತು ಮೌಢ್ಯಗಳನ್ನು ಉತ್ತೇಜಿಸುತ್ತವೆ ಸಂಪ್ರದಾಯ ಮತ್ತು ಕಂದಾಚಾರಗಳಿಗೆ ಅಂಟಿಕೊಂಡು ಸಮಾಜದಲ್ಲಿ ಪರಿವರ್ತನೆಯನ್ನು ಒಪ್ಪಿಕೊಳ್ಳದೆ ತಾವು ಮಾತ್ರ ಮೇಲೂ ಇತರರು ಕೀಳು ಎಂಬುದಾಗಿ ಭಾವಿಸುವುದರಿಂದ ಜಾತಿ ಆಧಾರಿತ ಅಸಮಾನತೆಗೆ ಕಾರಣವಾಗಿದೆ ಹಾಗೆ ನಾಲ್ಕನೆಯ ಒಂದು ಕಾರಣ ಮೇಲರಿಮೆ ಸಮಾಜದಲ್ಲಿನ ಶ್ರೇಷ್ಠ ಜಾತಿಗಳು ತಮ್ಮ ಜಾತಿಯನ್ನೇ ಆಧರಿಸಿ ಪ್ರಾಬಲ್ಯ ಸಾಧಿಸುವ ಪ್ರಯತ್ನದಲ್ಲಿದ್ದು ಸಮಾಜದಲ್ಲಿ ಅನುಕೂಲತೆಗಳನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಿರುತ್ತಾರೆ ಇತರೆ ಜಾತಿಗಳು ಸಾಮಾಜಿಕ ಸ್ಥಾನಮಾನಗಳು ಮತ್ತು ಸೌಲಭ್ಯಗಳಿಂದ ವಂಚಿತರಾಗಿ ಜಾತಿ ಆಧಾರಿತ ಅಸಮಾನತೆಯನ್ನು ಸೃಷ್ಟಿಸಿದೆ ಹಾಗೆ ಐದನೆಯ ಒಂದು ಕಾರಣ ನೋಡುವಾಗ ವೈವಾಹಿಕ ನಿರ್ಬಂಧಗಳು ನೋಡಿ ಭಾರತದಂಥ ಮುಚ್ಚಿದ ಒಂದು ಸಮಾಜದಲ್ಲಿ ಜಾತಿಯಲ್ಲಿಯೇ ನಡೆಯುವ ವಿವಾಹಗಳನ್ನು ಮಾತ್ರ ಮಾನ್ಯ ಮಾಡಿ ಜಾತಿಯ ಹೊರಗೆ ಅಂತರ್ಜಾತಿ ಮೇಲ್ಜಾತಿ ಕೆಳಜಾತಿ ಮತ್ತು ಉಪಜಾತಿಗಳಿಗ ನಡುವೆ ವಿವಾದಗಳಿಗೆ ವಿರೋಧ ವ್ಯಕ್ತವಾಗ್ತದೆ ಇದು ಜಾತಿ ಆಧಾರಿತ ಅಸ ಒಂದು ಅಸಮಾನತೆ ಅದು ಪ್ರಾಬಲ್ಯ ಹೆಚ್ಚಾಗಲಿಕ್ಕೆ ದಾರಿ ಮಾಡಿಕೊಡುವಂಥದ್ದು ನಾವು ಗಮನಿಸ್ತೇವೆ ಹಾಗೆ ಇನ್ನೊಂದು ಪ್ರಮುಖವಂತಹ ಒಂದು ಅಂಶ ಅಂತಂದರೆ ಅದು ನಾವು ಪೀಠ ಉಪಸಮರವನ್ನು ಬರೀಬೇಕಾಗುತ್ತೆ ಇಲ್ಲಿ ಉಪಸಮರದಲ್ಲಿ ಹೀಗೆ ಮೇಲಿನ ವರ್ಣಾಶ್ರಮ ವ್ಯವಸ್ಥೆ ಸಾಮಾಜಿಕ ಅಂತರ ಅನಕ್ಷರತೆ ಮತ್ತು ಸಂಪ್ರದಾಯ ಮೇಲರಿಮೆ ಮತ್ತು ವೈವಾಹಿಕ ನಿರ್ಬಂಧಗಳು ಈ ಅಂಶಗಳು ಆಧಾರಿತ ಅಸಮಾನತೆಗೆ ಕಾರಣಗಳಾಗಿವೆ ಅಂತ ಉತ್ತರವನ್ನು ಬರೀಬೋದು ಅದನ್ನು ಐದು ಅಂಕದ ಪ್ರಶ್ನೆಗಳಿಗೆ ಬರೆಯುವಂಥ ಸಂದರ್ಭದಲ್ಲಿ ಸಂಕ್ಷಿಪ್ತಗೊಳಿಸಿದ್ದೇನೆ ಕೆಲವು ಕಡೆ ನೀವು ಇನ್ನೂ ಕೂಡ ಸಂಕ್ಷಿಪ್ತಗೊಳಿಸಿ ಅದನ್ನು ಬರೀಲಿಕ್ಕೆ ಸಾಧ್ಯ ಹಾಗೆ ಎರಡನೇ ಒಂದು ಪ್ರಶ್ನೆ ನೋಡುವಂಥ ಸಂದರ್ಭದಲ್ಲಿ ಜಾತಿಯಾಧಾರಿತ ಅಸಮಾನತೆಯ ನಿವಾರಣೆಗೆ ಪರಿಹಾರಗಳನ್ನು ತಿಳಿಸಿ ಅಂತ ಇರುವಂಥದನ್ನು ನಾವು ಗಮನಿಸ್ತೇವೆ ನೋಡಿ ಈ ಒಂದು ಪ್ರಶ್ನೆಗೆ ನಾವು ಉತ್ತರ ನೋಡುವಂಥ ಸಂದರ್ಭದಲ್ಲಿ ಅದಕ್ಕೆ ಪೀಟಿಕೆಯಾಗಿ ಆಧಾರಿತ ಅಸಮಾನತೆಗೆ ಮೀಸಲಾತಿಯ ಒಂದು ಪರಿಹಾರವಾಗಿದ್ದು ಇದು ಇವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಸಂವಿಧಾನದ ಭಾಗ ಮೂರು ಭಾಗ ನಾಲ್ಕು ಮತ್ತು ಭಾಗ ಹದಿನಾರನ ಭಾಗಗಳಲ್ಲಿ ಹದಿನೈದು ಹದಿನಾರು ಹದಿನೇಳು ಮತ್ತು ನಲವತ್ತಾರನೇ ವಿಧಿಗಳಲ್ಲಿ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಸಾ ಸಾಮಾಜಿಕವಾಗಿ ಸರ್ವರ ಒಂದು ಏಳಿಗೆಗೆ ಪೂರಕವಾದಂಥ ಅಂಶಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ ಈ ವರ್ಗಗಳಿಗೆ ಮೀಸಲಾತಿ ನೀಡಿ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾದವರ ಸಾಮಾಜಿಕ ಆರ್ಥಿಕ ಸ್ಥಾನಮಾನಗಳಲ್ಲಿ ಅನುಕೂಲತೆ ನೀಡಲಾಗಿದೆ ನಾವು ಯಾವ್ಯಾವ ರೀತಿ ಮೀಸಲಾತಿಯನ್ನು ನೀಡಲಾಗಿದೆ ಅಂತ ನೋಡುವ ಸಂದರ್ಭದಲ್ಲಿ ಮೊದಲನೇದಾಗಿ ಶಿಕ್ಷಣದಲ್ಲಿ ಮೀಸಲಾತಿ ನೋಡಿ ಸಂವಿಧಾನದ ಹದಿನೈದು ನಾಲ್ಕು ಮತ್ತು ಐದನೇ ವಿಧಿಗಳನ್ವಯ ಪರಿಷ್ಟ ಜಾತಿ ಪರಿಷ್ಟ ಪಂಗಡಗಳು ಮತ್ತು ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸೂಕ್ತ ಮೀಸಲಾತಿ ಕಲ್ಪಿಸಲಾಗಿದೆ ಖಾಸಗಿ ಅನುದಾನಿತ ಸಂಸ್ಥೆಗಳು ಮತ್ತು ಅನುದಾನಿತ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿಯೂ ಕೂಡ ಈ ಒಂದು ವರ್ಗಗಳಿಗೆ ಸೂಕ್ತ ಮೀಸಲಾತಿ ಸ್ಥಾನಗಳನ್ನು ಕಾಯ್ದಿರಿಸುವಂತೆ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿ ಕಾಯ್ದೆ ತಿಳಿಸಿದ್ದು ಈ ಒಂದು ಸಮುದಾಯಗಳಿಗೆ ಸೂಕ್ತ ಮೀಸಲಾತಿಯನ್ನು ಜಾರಿಗೊಳಿಸಿದೆ ಎಂಬಂಥ ಅಂಶವನ್ನು ನಾವು ಮೊದಲನೇ ಅಂಶದಲ್ಲಿ ನೋಡ್ತೇವೆ ಹಾಗೆ ಎರಡನೇ ಒಂದು ಅಂಶ ಅಂತಂದರೆ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿ ನೋಡಿ ಸಂವಿಧಾನದ ಹದಿನಾರು ನಾಲ್ಕನೇ ವಿಧಿಯನ್ವಯ ಎಲ್ಲರಿಗೂ ಉದ್ಯೋಗದಲ್ಲಿ ಸಮಾನ ಅವಕಾಶಗಳನ್ನು ಕಲ್ಪಿಸುತ್ತದೆ ಪ್ರಸ್ತುತ ಪರಿಷ್ಠ ಜಾತಿ ಒಂದು ಜಾತಿಗೆ ಶೇಕಡ ಹದಿನೈದರಷ್ಟು ಪರಿಶಿಷ್ಟ ಪಂಗಡಗಳಿಗೆ ಶೇಕಡ ಮೂರರಷ್ಟು ಹಾಗೇ ಮಂಡಲ ಆಯೋಗದ ಒಂದು ವರದಿಯನ್ವಯ ಹಿಂದುಳಿದ ವರ್ಗಗಳಿಗೆ ಶೇಕಡ ಇಪ್ಪತ್ತೇಳರಷ್ಟು ಕೇಂದ್ರ ಮತ್ತು ರಾಜ್ಯ ಎರಡರಲ್ಲೂ ಒಂದು ಸಾರ್ವಜನಿಕ ಸೇವೆಗಳಲ್ಲಿ ಮೀಸಲಾತಿಯನ್ನು ನೀಡ್ತಿರುವಂಥದ್ದು ನಾವು ಗಮನಿಸ್ಬೋದು ಹಾಗೆ ಮೂರನೇ ಒಂದು ಮೀಸಲಾತಿ ಅಂದರೆ ಅದು ಶಾಸನ ಸಭೆಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸುವಂಥದ್ದು ನೋಡಿ ಭಾರತ ಸಂವಿಧಾನದ ಮುನ್ನೂರ ಮೂವತ್ತು ಮತ್ತು ಮುನ್ನೂರ ಮೂವತ್ತೆರಡನೇ ವಿಧಿಗಳನ್ವಯ ಕ್ರಮವಾಗಿ ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳಿಗೆ ಸೂಕ್ತ ಮೀಸಲು ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ ಆ ಮೂಲಕ ಅವರ ರಾಜಕೀಯ ಪ್ರಾಬಲ್ಯವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡುವುದನ್ನು ಗಮನಿಸ್ಬೋದು ಹಾಗೆ ನಾಲ್ಕನೇ ಒಂದು ಕ್ರಮ ಅಂತ ಅಂದಾಗ ಅದು ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ನೋಡಿ ಬಾ ಭಾರತ ಸಂವಿಧಾನದ ಇನ್ನೂರ ನಲವತ್ತ್ಮೂರು ಡಿ ವಿಧಿಯನ್ವಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳವರಿಗೆ ಮತ್ತು ಹಿಂದುಳಿದವರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಹಾಗೆ ಇನ್ನೂರ ನಲವತ್ತ್ಮೂರು ಟಿ ವಿಧಿಯನ್ವಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಒಂದು ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿರುವಂಥ ನಾವು ಗಮನಿಸ್ತೇವೆ ಈ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷಗಳ ಸ್ಥಾನಗಳಲ್ಲಿಯೂ ಮೀಸಲಾತಿಯನ್ನು ನಿಗದಿಪಡಿಸಲಾಗಿದೆ ಅನ್ನೋ ಅಂಶ ತಿಳ್ಕೋಬೇಕಾಗತ್ತೆ ಹಾಗೆಯೇ ಐದನೆಯ ಒಂದು ಕ್ರಮ ಅಂತ ಅಂದರೆ ಅದು ಅಸ್ಪೃಶ್ಯತೆಯ ನಿರ್ಮೂಲನೆ ನೋಡಿ ಭಾರತ ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯ ಆಚರಣೆ ಮತ್ತು ಅದಕ್ಕೆ ಪ್ರೋತ್ಸಾಹ ನೀಡುವುದು ಅಕ್ಷ ಅಕ್ಷಮ್ಯ ಅಪರಾಧವೆಂದು ಹೇಳಿರುವಂಥದ್ದು ನಾವು ಗಮನಿಸ್ತೇವೆ ಇದಕ್ಕೆ ಪೂರಕವಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಭಾರತ ಸಂಸತ್ತು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯನ್ನು ರೂಪಿಸಿ ಅದನ್ನು ಜನವರಿ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತರಿಂದ ಜಾರಿಗೊಳಿಸಿದೆ ಈ ಒಂದು ಕಾಯ್ದೆಯು ದೌರ್ಜನ್ಯವೆಸಗುವವರಿಗೆ ಕಠಿಣ ಶಿಕ್ಷೆ ವಿಧಿಸಲು ಅವಕಾಶವನ್ನು ಕಲ್ಪಿಸಿರುವಂಥ ನಾವು ಗಮನಿಸ್ತೇವೆ ಹೀಗೆ ಈ ಒಂದು ಜಾತಿ ಆಧಾರಿತ ಅಸಮಾನತೆಯ ಒಂದು ಹೋಗಲಾಡಿಸಲು ಮೀಸಲಾತಿ ಒಂದು ಪ್ರಮುಖವಾದಂಥ ಒಂದು ಸಮರ್ಥನೆಯಾಗಿದ್ದು ಶಿಕ್ಷಣ ಉದ್ಯೋಗ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸುವ ಮೂಲಕ ಜಾತಿ ಆಧಾರಿತ ಅಸಮಾನತೆಯನ್ನು ಹೋಗಲಾಡಿಸಬಹುದು ಎಂಬಂಥ ಅಂಶವನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಹಾಗೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡುವ ಸಂದರ್ಭದಲ್ಲಿ ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳಾವವು ಅಂತ ಇರುವಂಥದ್ದು ನಾವು ಗಮನಿಸ್ತೇವೆ ಈ ಒಂದು ಪ್ರಶ್ನೆಯನ್ನು ಜುಲೈ ಎರಡು ಸಾವಿರದ ಹದಿನೈದರಲ್ಲಿ ಕೇಳಲಾಗಿರುವಂಥದ್ದನ್ನು ನಾವು ಗಮನಿಸ್ಬೋದು ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ನೋಡುವ ಸಂದರ್ಭದಲ್ಲಿ ಗಂಡು ಮತ್ತು ಹೆಣ್ಣು ಎಂಬ ಆಧಾರದಲ್ಲಿ ತಾರತಮ್ಯ ಮಾಡಿ ಸಮಾನ ಅವಕಾಶಗಳನ್ನು ನಿರಾಕರಿಸುವುದನ್ನೇ ಲಿಂಗಾಧಾರಿತ ಅಸಮಾನತೆ ಎನ್ನುತ್ತಾರೆ ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳೆಂದರೆ ಮೊದಲನೆಯದಾಗಿ ಮನುಸ್ಮೃತಿ ನೋಡಿ ಜೀವನದ ಎಲ್ಲ ಸ್ತರಗಳಲ್ಲಿಯೂ ಮಹಿಳೆ ಪುರುಷನ ಅಧೀನದಲ್ಲಿ ಇರಬೇಕೆಂಬ ಪ್ರತಿಪಾದಿಸುವ ಮನುಸ್ಮೃತಿಯ ಪ್ರಕಾರ ಮಹಿಳೆಯನ್ನು ಕೌಟುಂಬಿಕ ಜೀವನಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿದೆ ಆದ್ದರಿಂದ ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಂದ ದೂರವಿಟ್ಟಿದ್ದು ತಾರತಮ್ಯಕ್ಕೆ ಪ್ರಮುಖ ಕಾರಣವಾಗಿದೆ ಹಾಗೆ ಎರಡನೆಯ ಒಂದು ಕಾರಣ ನೋಡುವ ಸಂದರ್ಭದಲ್ಲಿ ಪುರುಷ ಪ್ರಾಬಲ್ಯ ಸಮಾಜವು ಪುರುಷನ ದೈಹಿಕ ಸಾಮರ್ಥ್ಯವನ್ನು ಆಧರಿಸಿ ಮಹಿಳೆಯ ಮೇಲೆ ಪುರುಷನ ಪ್ರಾಬಲ್ಯಕ್ಕೆ ಪ್ರಾಮುಖ್ಯತೆ ನೀಡಿದೆ ಕುಟುಂಬ ಮತ್ತು ಸಮಾಜದಲ್ಲಿ ಪುರುಷ ಪ್ರಾಬಲ್ಯಕ್ಕೆ ಕಾರಣವಾಗಿ ಲಿಂಗಾಧಾರಿತ ಅಸಮಾನತೆಗೆ ಕಾರಣವಾಗಿದೆ ಹಾಗೆ ಮೂರನೇ ಒಂದು ಕಾರಣ ಅಂತಂದರೆ ಶಿಕ್ಷಣದ ನಿರಾಕರಣೆ ನೋಡಿ ಶಿಕ್ಷಣ ಕ್ಷೇತ್ರದಲ್ಲಿಯೂ ಕೂಡ ಪುರುಷರ ಪ್ರಾಬಲ್ಯವಿದ್ದು ಮಹಿಳೆಯನ್ನು ಶಿಕ್ಷಣದ ಅವಕಾಶಗಳಿಂದ ವಂಚಿಸಲಾಗಿದೆ ಪುರುಷರು ಮಾತ್ರ ಉತ್ತಮ ಶಿಕ್ಷಣ ಪಡೆದು ಉನ್ನತ ಉದ್ಯೋಗಗಳಲ್ಲಿ ಒಂದು ಉದ್ಯೋಗವನ್ನು ಗಳಿಸಿ ಮಹಿಳೆಯರ ಮೇಲೆ ಪ್ರಾಬಲ್ಯ ಸಾಧಿಸುವುದರಿಂದ ಶಿಕ್ಷಣದ ನಿರಾಕರಣೆಯೂ ಸಹ ಲಿಂಗಾಧಾರಿತ ಅಸಮಾನತೆಗೆ ಒಂದು ಪ್ರಮುಖವಾದಂಥ ಕಾರಣ ಆಗಿದೆ ಹಾಗೆ ನಾಲ್ಕನೇ ಒಂದು ಕಾರಣ ಅದು ವರದಕ್ಷಿಣೆ ಪದ್ಧತಿ ನೋಡಿ ವರದಕ್ಷಿಣೆಯ ಆಚರಣೆ ಲಿಂಗಾಧಾರಿತ ಅಸಮಾನತೆಗೆ ಇನ್ನೊಂದು ಪ್ರಮುಖವಾದಂಥ ಒಂದು ಕಾರಣವಾಗಿದೆ ಮಗನನ್ನು ಕುಟುಂಬದ ಆಸ್ತಿ ಎಂತಲೋ ಹೆಣ್ಣು ಮಗಳನ್ನು ಅನವಶ್ಯಕ ಹೊರೆ ಎಂದು ಭಾವಿಸುವುದರಿಂದ ಹೆಣ್ಣು ಮತ್ತು ಗಂಡಿನ ನಡುವೆ ಅಗಾಧ ಅಂತರವನ್ನು ಉಂಟುಮಾಡಿ ತಾರತಮ್ಯಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು ಹಾಗೆ ಐದನೇ ಒಂದು ಕಾರಣ ಅಂತಂದರೆ ಸೂಕ್ತ ಪ್ರಾತಿನಿಧ್ಯ ನೀಡದಿರುವುದು ನೋಡಿ ಜನಸಂಖ್ಯೆಯಲ್ಲಿ ಶೇಕಡಾ ಐವತ್ತರಷ್ಟು ಮಹಿಳೆಯರಿದ್ದರೂ ರಾಜಕೀಯ ಮತ್ತು ಅಧಿಕಾರ ಕ್ಷೇತ್ರಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ನಿರಾಕರಿಸಲಾಗಿದೆ ಸಾರ್ವಜನಿಕ ಜೀವನದಲ್ಲಿ ದೊರಕಬೇಕಾದಂಥ ಪ್ರಾತಿನಿಧ್ಯ ಮತ್ತು ಸ್ಥಾನಮಾನ ದೊರಕದಿರುವುದು ಸಹ ಲಿಂಗಾಧಾರಿತ ಅಸಮಾನತೆಗೆ ಪ್ರಮುಖವಂತ ಕಾರಣವಾಗಿದೆ ಅಂತ ಹೇಳ್ಬೋದು ಹಾಗೆ ಇದಕ್ಕೆ ಉಪಸಮರವನ್ನು ನೋಡುವ ಸಂದರ್ಭದಲ್ಲಿ ಹೀಗೆ ಮನುಸ್ಮೃತಿ ಪುರುಷ ಪ್ರಾಬಲ್ಯ ಶಿಕ್ಷಣದ ನಿರಾಕರಣೆ ವರದಕ್ಷಿಣೆ ಪದ್ಧತಿ ಸೂಕ್ತ ಪ್ರಾತಿನಿಧ್ಯ ನೀಡದಿರುವುದು ಲಿಂಗಾಧಾರಿತ ಅಸಮಾನತೆಗೆ ಕಾರಣವಾಗಿರುವುದನ್ನು ಕಾಣಬಹುದು ಅಂತ ಒಂದು ಉಪಸಮರವನ್ನು ಬರೀಬಹುದು ಹಾಗೆ ಮುಂದಿನ ಒಂದು ಪ್ರಶ್ನೆ ನೋಡೋ ಸಂದರ್ಭದಲ್ಲಿ ಅನಕ್ಷರತೆಯು ಪ್ರಜಾಪ್ರಭುತ್ವಕ್ಕೆ ಒಂದು ಅಡ್ಡಿ ಹೇಗೆ ಅಥವಾ ಬೆದರಿಕೆಯಾಗಿದೆ ವಿವರಿಸಿ ಅಂತ ಕೂಡ ಕೇಳ್ಬೋದು ನೋಡಿ ಈ ಒಂದು ಪ್ರಶ್ನೆಯನ್ನು ಮಾರ್ಚ್ ಎರಡು ಸಾವಿರದ ಹದಿನೇಳು ಹಾಗೆ ಜುಲೈ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳರಾಗಿರೋಂಥ ನಾವು ಗಮನಿಸ್ತೇವೆ ನೋಡಿ ಈ ಒಂದು ಪ್ರಶ್ನೆಗೆ ನಾವು ಉತ್ತರವನ್ನು ನೋಡೋ ಸಂದರ್ಭದಲ್ಲಿ ಅನಕ್ಷರತೆಯು ಪ್ರಜಾಪ್ರಭುತ್ವಕ್ಕೆ ಶಾಪ ಮತ್ತು ತೊಡಕು ಎರಡೂ ಆಗಿದೆ ರಾಜಕಾರಣಿಗಳು ತುಂಬ ಸುಲಭವಾಗಿ ಅನಕ್ಷರಸ್ಥರನ್ನು ದುರುಪಯೋಗಪಡಿಸಿಕೊಂಡು ತಮ್ಮ ರಾಜಕೀಯ ಹಿತಾಸಕ್ತಿಗಳನ್ನು ಸಾಧಿಸಿಕೊಳ್ಳುವರು ಇದು ಪ್ರಜಾಪ್ರಭುತ್ವಕ್ಕೆ ಹೇಗೆ ತೊಡಕಾಗಿದೆ ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ ಮೊದಲನೆಯದಾಗಿ ರಾಜಕೀಯ ಪ್ರಜ್ಞೆಯ ಕೊರತೆ ನೋಡಿ ಅನಕ್ಷರತೆಯು ರಾಜಕೀಯ ನಿರಾಸಕ್ತಿಗೆ ದಾರಿ ಮಾಡಿ ತಮ್ಮಲ್ಲಿರುವ ಅರಿವಿನ ಕೊರತೆಯಿಂದ ಅನಕ್ಷರಸ್ಥರು ರಾಜಕೀಯ ಪ್ರಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳಲಾಗುವುದಿಲ್ಲ ಮತದಾನದ ಮಹತ್ವ ಚುನಾವಣೆಗಳು ರಾಜಕೀಯ ಪಕ್ಷಗಳ ಸಿದ್ಧಾಂತ ಪ್ರಣಾಳಿಕೆಗಳನ್ನು ಅರಿಯುವಲ್ಲಿ ಅವರು ಅಸಮರ್ಥರಾಗಿ ಪ್ರಜಾಪ್ರಭುತ್ವಕ್ಕೆ ಅದು ತೊಡಕಾಗಿದೆ ಹಾಗೆ ಎರಡನೇ ಒಂದು ತೊಡಕು ಅಂತ ಅಂದರೆ ಕಡಿಮೆ ಪ್ರಮಾಣದ ಮತದಾನ ಅನಕ್ಷರತೆ ಮತ್ತು ರಾಜಕೀಯ ಅರಿವಿನ ಕೊರತೆಯಿಂದ ಪ್ರಥಮ ಮಹಾ ಚುನಾವಣೆಯಿಂದಲೂ ಮತದಾನದ ಒಂದು ಪ್ರಮಾಣ ಶೇಕಡ ಅರುವತ್ತರಷ್ಟನ್ನು ದಾಟಲಿಕ್ಕೆ ಸಾಧ್ಯ ಆಗಿಲ್ಲ ಹೀಗೆ ಕಡಿಮೆ ಪ್ರಮಾಣದ ಮತದಾನದಿಂದ ಉತ್ತಮವಾದಂಥ ಸರ್ಕಾರ ರಚನೆ ಸಾಧ್ಯ ಆಗೋದಿಲ್ಲ ಹಾಗೆ ಕಡಿಮೆ ಪ್ರಮಾಣದ ಮತದಾನ ಕೂಡ ಪ್ರಜಾಪ್ರಭುತ್ವಕ್ಕೆ ಒಂದು ತೊಡಕಾಗಿರುವಂಥದ್ದು ನಾವು ಗಮನಿಸ್ಬೋದು ಹಾಗೆ ಮೂರನೇ ಒಂದು ತೊಡಕು ಅಂತಂದರೆ ಅದು ಹಣ ಮತ್ತು ತೋಳ್ಬಲ ಈ ಪ್ರಸ್ತುತ ಚುನಾವಣೆಗಳಲ್ಲಿ ಹಣದ ಪ್ರಭಾವ ಹೆಚ್ಚಾಗಿದ್ದು ರಾಜಕಾರಣಿಗಳು ಹಣದಿಂದ ಅನಕ್ಷರಸ್ಥ ಮತದಾರರನ್ನು ಸೆಳೆಯುವುದರ ಜೊತೆಗೆ ಮತದಾನದ ಸಮಯದಲ್ಲಿ ಅನಕ್ಷರಸ್ಥ ಮತದಾರರನ್ನು ಬೆದರಿಸುವ ಮೂಲಕ ರಾಜಕೀಯ ಅಪರಾ ಅಪರಾಧೀಕರಣಕ್ಕೆ ನಾಂದಿಯಾಗಿ ಪ್ರಜಾಪ್ರಭುತ್ವಕ್ಕೆ ತೊಡಕಾಗಿದೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಅಂಶ ಅಂತಂದರೆ ಅದು ಜನಪ್ರಿಯ ರಾಜಕಾರಣ ನೋಡಿ ಅನಕ್ಷರತೆಯಿಂದ ಭಾರತದ ಮತದಾರರು ಹೆಚ್ಚಾಗಿ ರಾಜಕಾರಣಿಗಳ ಆಸೆ ಆಮಿಷಗಳಿಗೆ ಮತ್ತು ಜನಪ್ರಿಯ ಕಾರ್ಯಕ್ರಮಗಳಿಗೆ ಮಾರು ಹೋಗುತ್ತಿದ್ದಾರೆ ಇದು ರಾಷ್ಟ್ರೀಯ ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವಕ್ಕೆ ದೊಡ್ಡ ತೊಡಕಾಗಿ ಪರಿಣಮಿಸುತ್ತದೆ ಹಾಗೆ ಐದನೆಯ ಒಂದು ತೊಡಕು ಅಂದರೆ ಅದು ಸರ್ವಾಧಿಕಾರತ್ವದ ಉಗಮ ನೋಡಿ ಪ್ರಜೆಗಳು ರಾಜಕೀಯ ಜಾಗೃತಿ ಮತ್ತು ಮತದಾನದ ಮಹತ್ವವನ್ನು ಅರಿ ಅರಿಯದಿದ್ದರೆ ಒಬ್ಬ ಮಹತ್ವಾಕಾಂಕ್ಷಿ ನಾಯಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸರ್ವಾಧಿಕಾರತ್ವವನ್ನಾಗಿ ಪರಿವರ್ತಿಸುವ ಸಂಭವವಿರುತ್ತದೆ ಹಾಗಾಗಿ ಅನಕ್ಷರತೆಯು ಪ್ರಜಾಪ್ರಭುತ್ವಕ್ಕೆ ಒಂದು ತೊಡಕಾಗಿದೆ ಅಂತ ನಾವು ಹೇಳ್ಬೋದು ಹೀಗೆ ಅನಕ್ಷರತೆಯು ಮೇಲ್ಕಂಡ ಒಂದು ಅಂಶಗಳ ಆಧಾರದಲ್ಲಿ ಭಾರತದ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ತೊಡಕಾಗಿದೆ ಅಂತ ನಾವು ಒಂದು ಉಪ ಸಮಾರವನ್ನು ಸಣ್ಣದಾಗಿ ಬರಿಬೋದು ಎಲ್ಲ ಅಂಶಗಳನ್ನು ಸೇರಿಸಿ ಕೂಡ ಬರೀಲಿಕ್ಕೆ ಸಾಧ್ಯ ಇದಿಷ್ಟು ಕೂಡ ಈ ಒಂದು ಭಾಗದಲ್ಲಿ ನಾವು ತಿಳ್ಕೊಳ್ಳುವಂಥ ಪ್ರಮುಖವಾದಂಥ ಒಂದು ಪ್ರಶ್ನೆಗಳು ಇದರಲ್ಲಿ ಮುಖ್ಯವಾಗಿ ನಾವು ಆಧಾರಿತ ಅಸಮಾನತೆ ಅದಕ್ಕೆ ಕಾರಣಗಳೇನು ಹಾಗೆ ಆಧಾರಿತ ಅಸಮಾನತೆಗೆ ಪರಿಹಾರಗಳೇನು ಹಾಗೆ ಲಿಂಗಾಧಾರಿತ ಅಸಮಾನತೆಗೆ ಕಾರಣಗಳೇನು ಮತ್ತು ಅನಕ್ಷರತೆ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ತೊಡಕಾಗಿದೆ ಹೇಗೆ ಈ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಗಳನ್ನ ತಿಳ್ಕೊಂಡಿದ್ದೇವೆ ಮುಂದೆ ಇನ್ನೂ ಪ್ರಮುಖವಾದಂಥ ಕೆಲವು ಪ್ರಶ್ನೆಗಳನ್ನ ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೇನೆ ಆ ಒಂದು ಭಾಗದಲ್ಲಿ ಪ್ರಮುಖವಾಗಿ ನಾವು ಭಾಗ ನಾವು ನೋಡ್ಬೋದು ಆ ಹದಿನೇಳನೇ ಒಂದು ಭಾಗದಲ್ಲಿ ಆ ಒಂದು ವಿಡಿಯೋನ ನಾನು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಈ ಒಂದು ವೀಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೇರವಾಗಿ ಬರಬೇಕು ಅಂದರೆ ಭಕ್ತಿ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ನಮಸ್ಕಾರ